ತಾರ ಸಜ್ಜನರ ಸಂಗವ ಮಾಡುವುದು ದೂರ ದುರ್ಜನರ ಸಂಗ ಬೇಡವಯ್ಯ. ಆವ ಹಾವಾದಡೇನು ವಿಷವೊಂದೇ, ಅಂಥವರ ಸಂಗ ಬೇಡವಯ್ಯ. ಅಂತರಂಗ ಶುದ್ಧವಿಲ್ಲದವರ ಸಂಗ ಸಿಂಗಿ ಕಾಳಕೂಟ ವಿಷವೋ ಕೂಡಲ ಸಂಗಮ ದೇವ. ಈ ವಚನದ ಅರ್ಥ ಹೀಗಿದೆ. ಸಾರ ಎಂಬ ಪದ ಬಳಸುವ ಮೂಲಕ ಸದಾ ಸಜ್ಜನರ ಸಂಘವನ್ನೇ ಮಾಡಬೇಕು, ಏಕೆಂದರೆ ಅವರ ಜೀವನವು ಮಾದರಿಯಾಗಿರುತ್ತದೆ, ಅನುಕರಣೀಯವಾಗಿರುತ್ತದೆ. ಕಷ್ಟ ಕಾಲದಲ್ಲಿ ಅವರು ಮಾರ್ಗದರ್ಶನ ಮಾಡುವವರಾಗಿರುತ್ತಾರೆ. ಜೊತೆಗೆ ಬಸವಣ್ಣನವರು ಒಂದು ಎಚ್ಚರಿಕೆಯನ್ನು ನೀಡುವರು, ದುರ್ಜನರ ಸಂಘದಿಂದ ದೂರವಿರಬೇಕು ಎಂದು, ಏಕೆಂದರೆ ಅವರು ಆದರ್ಶರಹಿತವಾದ ದುಶ್ಚಟ ದುರ್ಗುಣಗಳಿಂದ ಕೂಡಿದ ವ್ಯಕ್ತಿಗಳಾಗಿ ಅವರ ಒಡನಾಟ ಮಾಡುವವರನ್ನು ಅಪಾಯಕ್ಕೆ ದೂಡುವವರಾಗಿರುತ್ತಾರೆ. ಅವರ ಸಂಘ ಹಾವಿನೊಡನೆ ಸರಸವಾಡಿದಂತೆ. ಅದರಲ್ಲೂ ಅಂತರಂಗ ಶುದ್ಧಿ ಇಲ್ಲದ ಕಪಟ ದುರ್ಜನರ ಸಂಘವು ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಕಾಳ ನಾಗರ ಹಾವಿನ ಭಯಂಕರ ವಿಷದಂತೆ ವ್ಯಕ್ತಿಯ ವಿನಾಶಕ್ಕೆ ಕಾರಣವಾಗುವುದು. ಇದು ಈ ವಚನದ ಅರ್ಥ.